ಇವತ್ತಿನ ಈ ವಿಡಿಯೋನಲ್ಲಿ ನಾವು ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಇನ್ನೊಂದು ವಿಧದ ಮೂರು ಅಂಕದ ಪ್ರಶ್ನೆಯನ್ನ ಈ ಒಂದು ವಿಡಿಯೋನಲ್ಲಿ ನಾವು ಬಿಡಿಸೋಣ. ಸೊ ಇಲ್ಲಿವರೆಗೂ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ನಮ್ಮ ಚಾನಲ್ ಅನ್ನ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ನೇರವಾಗಿ ನಾನು ಲೆಕ್ಕಕ್ಕೆ ಹೋಗ್ತಾ ಇದ್ದೇನೆ. ಸೊ ಕಾಸ್ ಥೀಟಾ ಭಾಗಿಸು ಒಂದು ಮೈನಸ್ ಟೆನ್ ಥೀಟಾ ಪ್ಲಸ್ ಸೈನ್ ಥೀಟಾ ಭಾಗಿಸು ಒಂದು ಮೈನಸ್ ಕಾಟ್ ಥೀಟಾ ಸಮ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ, ಇದನ್ನ ಯಾವ ರೀತಿಯಲ್ಲಿ ಮಾಡುವಂತದ್ದು. ಸೊ ನಾನು ಫಸ್ಟ್ ಈಗ ಎಲ್ ಎಚ್ ಎಸ್ ಅನ್ನ ಬರ್ಕೋತೇನೆ. ಎಲ್ ಎಚ್ ಎಸ್ ಏನಿದೆ ನಮ್ದು, ಕಾಸ್ ಥೀಟಾ ಭಾಗಿಸು ಒಂದು ಮೈನಸ್ ಟೆನ್ ಥೀಟಾ ಪ್ಲಸ್ ಸೈನ್ ಥೀಟಾ ಭಾಗಿಸು ಒಂದು ಮೈನಸ್ ಕಾಟ್ ಥೀಟಾ. ಈಗ ಇಲ್ಲಿ ನಾವು ಟೆನ್ ಥೀಟಾ ಮತ್ತು ಕಾಟ್ ಥೀಟಾದಲ್ಲಿ ಇರೋದನ್ನ ಸೈನ್ ಮತ್ತು ಕಾಸ್ ನಲ್ಲಿ ಬರ್ಕೊಳ್ತಾ ಹೋಗೋಣ. ಏನಾಗುತ್ತೆ ಇದು, ಕಾಸ್ ಥೀಟಾ ಭಾಗಿಸು ಒಂದು ಮೈನಸ್ ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಭಾಗಿಸು ಒಂದು ಮೈನಸ್ ಕಾಸ್ ಥೀಟಾ ಭಾಗಿಸು ಸೈನ್ ಥೀಟಾ. ಸೊ ಈಗ ಟ್ಯಾನ್ ಥೀಟಾ ಅಂತಂದ್ರೆ ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾ, ಕಾಟ್ ಥೀಟಾ ಅಂತಂದ್ರೆ ಕಾಸ್ ಥೀಟಾ ಭಾಗಿಸು ಸೈನ್ ಥೀಟಾ. ಈಗ ಇಲ್ಲಿ ಛೇದದಲ್ಲಿ ಈ ಒಂದು ಛೇದದಲ್ಲಿ ಒಂದು ಮೈನಸ್ ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾ, ಒಂದು ಮೈನಸ್ ಕಾಸ್ ಥೀಟಾ ಭಾಗಿಸು ಸೈನ್ ಥೀಟಾ, ಇದಿಷ್ಟರಲ್ಲಿ ನಾವು ಭಿನ್ನರಾಶಿಗಳ ವ್ಯವಕಲನವನ್ನ ಮಾಡೋಣ. ಭಿನ್ನರಾಶಿಗಳ ವ್ಯವಕಲನವನ್ನ ಮಾಡಿದಾಗ ನಮ್ಗೆ ಗೊತ್ತಿದೆ ಕಾಸ್ ಥೀಟಾವನ್ನ ನಾವು ನೇರವಾಗಿ ಒಂದಕ್ಕೆ ಗುಣಾಕಾರ ಮಾಡ್ತೇವೆ, ಈ ಅಂಶವನ್ನು ಹಾಗೆ ಬರೀತೇವೆ ಮತ್ತು ಕಾಸ್ ಥೀಟಾವನ್ನ ಪೂರ್ತಿ ಒಂದು ಛೇದ ಅಂತ ತಗೊಳ್ತೇವೆ. ಸೊ ಈಗ ಇದನ್ನ ಬಿಟ್ಟು ಅಂಶವನ್ನ ಏನಿದೆ ಅದನ್ನ ಹಾಗೆ ಬರೀತಾ ಇದ್ದೇನೆ. ಅಂಶ ಏನಿದೆ ಇಲ್ಲಿ ಕಾಸ್ ಥೀಟಾ ಇದೆ, ಹಾಗೆ ಬರೀತೇನೆ ಅದನ್ನ. ಈ ಕಡೆ ಒಂದಕ್ಕೆ ನಾನು ಏನ್ ಮಾಡ್ತೇನೆ, ಕಾಸ್ ಥೀಟಾದಿಂದ ಗುಣಾಕಾರ ಮಾಡ್ತೇನೆ. ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾ, ಇಲ್ಲೂ ಕೂಡ ಅದೇ ರೀತಿಯಲ್ಲಿ ಪ್ಲಸ್ ಸೈನ್ ಥೀಟಾ ಭಾಗಿಸು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಭಾಗಿಸು ಸೈನ್ ಥೀಟಾ. ಈಗ ಇಲ್ಲಿ ಭಿನ್ನರಾಶಿಯ ಛೇದದ ಛೇದ ಏನಾಗುತ್ತೆ, ಅಂಶದ ಜೊತೆಯಲ್ಲಿ ಗುಣಾಕಾರ ಆಗುತ್ತೆ. ಇಲ್ಲಿ ಕೂಡ ಹೌದು, ಇದಿಷ್ಟು ಛೇದ, ಇದಿಷ್ಟು ಏನಿದು ಛೇದ, ಈ ಛೇದದಲ್ಲಿ ಭಿನ್ನರಾಶಿ ಇದೆ, ಈ ಛೇದದ ಭಿನ್ನರಾಶಿಯ ಛೇದ ಏನಾಗುತ್ತೆ, ಅಂಶದ ಜೊತೆಯಲ್ಲಿ ಗುಣಾಕಾರ ಆಗುತ್ತೆ. ಈಗ ಕಾಸ್ ಥೀಟಾ ಈ ಛೇದ ಏನಾಗುತ್ತೆ, ಅಂಶಕ್ಕೆ ಗುಣಾಕಾರ ಆಗುತ್ತೆ. ಏನಾಯ್ತದೆ ಈಗ ಕಾಸ್ ಥೀಟಾವನ್ನ ಈ ಕಾಸ್ ಥೀಟಾದಿಂದ ಗುಣಿಸಿದ್ರೆ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಥೀಟಾ ಭಾಗಿಸು ಛೇದದಲ್ಲಿ ಉಳಿದಿರುವಂತದ್ದು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಪ್ಲಸ್ ಅದೇ ರೀತಿಯಲ್ಲಿ ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ. ಈ ಸೈನ್ ಥೀಟಾ ಏನಾಗುತ್ತೆ, ಅಂಶಕ್ಕೆ ಗುಣಾಕಾರ ಆಯ್ತು, ಸೈನ್ ಥೀಟಾ ಇಂಟು ಸೈನ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ, ಇದು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಈಗ ಈ ಲೆಕ್ಕವನ್ನ ಇನ್ನೊಂದ್ಸಲ ಆ ಕಡೆಗೆ ಬರ್ಕೊಡ್ತೇನೆ. ಕಾಸ್ ಸ್ಕ್ವೇರ್ ಥೀಟಾ ಥೀಟಾ ಭಾಗಿಸು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಭಾಗಿಸು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಇದಿಷ್ಟನ್ನ ನಾವು ಇಲ್ಲಿ ಪಡ್ಕೊಂಡಿದ್ದೇವೆ. ಅದರ ಈಗ ನಂತರ ಏನ್ ಮಾಡುವಂಥದ್ದು, ಈಗ ಇಲ್ಲಿ ಛೇದದಲ್ಲಿ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇದೆ, ಇಲ್ಲಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಅಂತ ಇದೆ. ಸೊ ಈಗ ನಾನು ಈ ಒಂದು ಭಾಗದಿಂದ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾದಿಂದ ಮೈನಸ್ ಒಂದನ್ನ ಸಾಮಾನ್ಯವನ್ನ ತೆಗಿದ್ದೇನೆ. ಮೈನಸ್ ಒಂದನ್ನ ಸಾಮಾನ್ಯ ತೆಗೆದಾಗ ಇದೇನಾಗುತ್ತೆ, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಅಂತ ಆಗುತ್ತೆ. ಯಾಕೆ ಅಂತಂದ್ರೆ ಈಗ ನಾನು ಇದನ್ನ ಕೆಳಗಡೆಗೆ ಇದನ್ನು ಇಷ್ಟನ್ನೇ ಪ್ರತ್ಯೇಕವಾಗಿ ಮಾಡ್ತೇನೆ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾದಿಂದ ಮೈನಸ್ ಒಂದನ್ನು ಹೊರಗಡೆಗೆ ತೆಗೆದ್ರೆ ಏನಾಯ್ತಿದು, ಮೈನಸ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ, ಹೌದಲ್ವಾ. ಈಗ ನಾವಿದನ್ನ ವಾಪಸ್ ನಾವು ಗುಣಾಕಾರ ಮಾಡಿದ್ರೆ ಏನಾಯ್ತು, ಮೈನಸ್ ಒಂದರಿಂದ ಮೈನಸ್ ಸೈನ್ ಥೀಟಾ ಗುಣಾಕಾರ ಮಾಡಿದ್ರೆ ಏನಾಯ್ತು, ಪ್ಲಸ್ ಸೈನ್ ಥೀಟಾ ಆಯ್ತು. ಮೈನಸ್ ಒಂದರಿಂದ ಕಾಸ್ ಥೀಟಾಗೆ ಗುಣಾಕಾರ ಮಾಡಿದ್ರೆ ಏನಾಯ್ತು, ಮೈನಸ್ ಕಾಸ್ ಥೀಟಾ ಆಯ್ತು, ಹೌದಲ್ವಾ. ಮೈನಸ್ ಒಂದರಿಂದ ಮೈನಸ್ ಸೈನ್ ಥೀಟಾ ಗುಣಾಕಾರ ಮಾಡಿದ್ರೆ ಸೈನ್ ಥೀಟಾ, ಪ್ಲಸ್ ಸೈನ್ ಥೀಟಾ.
ಮೈನಸ್ ಒಂದ್ರಿಂದ ಪ್ಲಸ್ ಕಾಸ್ ಥೀಟಾಗೆ ಗುಣಾಕಾರ ಮಾಡಿದ್ರೆ ಮೈನಸ್ ಕಾಸ್ ಥೀಟಾ. ಅಂದ್ರೆ ನಾವು ಇದನ್ನ ಮೈನಸ್ ಒಂದನ್ನ ಸಾಮಾನ್ಯ ತೆಗೆದು ಮೈನಸ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಅಂತ ಬರಿಬಹುದು. ಸೊ ಈಗ ಇದನ್ನ ನಾವು ಸೈನ್ ಥೀಟಾ ಆ ಕಡೆಗೆ ಬರೀತೇನೆ, ಕಾಸ್ ಥೀಟಾವನ್ನ ಈ ಕಡೆಗೆ ಬರೀತೇನೆ, ಏನಾಗುತ್ತೆ ಇದು ಮೈನಸ್ ಒಂದ್ ಇಂಟು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಸೊ ಈಗ ಇದೇನಾಯ್ತು, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಆಯ್ತು. ಈ ಮೈನಸ್ ಒಂದನ್ನ ನಾನು ಇಟ್ಕೊಂಡ್ರೆ ಈ ಮೈನಸ್ ಅನ್ನ ಈ ಪ್ಲಸ್ ನ ಜೊತೆಗೆ, ಇಲ್ಲಿಂದ ಸಾಮಾನ್ಯ ತೆಗೆದಂತಹ ಮೈನಸ್ ಒಂದರ ಜೊತೆಗೆ ಇರುವಂತಹ ಮೈನಸ್ ಅನ್ನ ಈ ಪ್ಲಸ್ ನ ಜೊತೆಯಲ್ಲಿ ಗುಣಾಕಾರ ಮಾಡಿ ಪ್ಲಸ್ ಇಂಟು ಮೈನಸ್ ಏನಾಯ್ತು ಮೈನಸ್ ಅಂತ ಬರೀತೇನೆ. ಸೊ ಈ ರೀತಿಯಲ್ಲಿ ಬರೆಯುವಂಥದ್ದು. ಈಗ ಇದನ್ನ ಕಾಸ್ ಸ್ಕ್ವೇರ್ ಥೀಟಾ ಭಾಗಿಸು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಮೈನಸ್, ಈಗ ಇಲ್ಲಿಂದ ಮೈನಸ್ ಒಂದನ್ನು ಸಾಮಾನ್ಯ ತೆಗೆದು ಆ ಮೈನಸ್ ಅನ್ನ ಏನ್ ಮಾಡ್ತೇನೆ ಪ್ಲಸ್ ಗೆ ಗುಣಾಕಾರ ಮಾಡ್ತೇನೆ, ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಭಾಗಿಸು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಈಗ ಏನಾಯ್ತಿದು, ಕಾಸ್ ಛೇದದಲ್ಲಿ ನೋಡಿ, ಈಗ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇದೆ, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇದೆ. ಈಗ ಛೇದವನ್ನ ಭಿನ್ನರಾಶಿಗಳ ಸಂಕಲನವನ್ನ ಮಾಡ್ತೇನೆ, ಏನಾಯ್ತು ಎರಡದ್ದು ಛೇದ ಒಂದೇ ಇರೋದ್ರಿಂದ ಒಂದ್ಸಲ ಮಾತ್ರ ನಾನು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ, ಛೇದ ಒಂದೇ ಇದ್ದಾಗ ಅಂಶಗಳನ್ನು ಏನ್ ಮಾಡಬೇಕು ನೇರವಾಗಿ ಕೂಡಿಸ್ಬೇಕು, ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಈಗ ಇದು ಏನಾಯ್ತು, ಅಂಶದಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ನಿತ್ಯ ಸಮೀಕರಣ ಏನು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಈಗ ಇಲ್ಲಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಕಾಸ್ ಥೀಟಾ ಇದೆ ಸೈನ್ ಥೀಟಾ ಇದೆ, ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಹಾಗಂತ ಛೇದದಲ್ಲಿ ಉಳ್ಕೊಂಡಿರುವಂಥದ್ದು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಕ್ಯಾನ್ಸಲ್, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಕ್ಯಾನ್ಸಲ್. ಉಳ್ಕೊಂಡಿರುವಂಥದ್ದು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ. ಇದೇನಿದೆ ನಮ್ದು ಆರ್ ಎಚ್ ಎಸ್ ಬಲಭಾಗದಲ್ಲಿ ಇರುವಂಥದ್ದು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ನಮ್ದು ಉತ್ತರ ಬಂದಿದೆ. ಈ ರೀತಿಯಲ್ಲಿ ನಾವು ಈ ಲೆಕ್ಕವನ್ನ ಬಿಡಿಸಬಹುದು. ಸೊ ಇದೇ ರೀತಿಯಲ್ಲಿ ಇರುವಂತಹ ಇನ್ನೊಂದು ಲೆಕ್ಕ, ಅದನ್ನ ಯಾವ ರೀತಿಯಲ್ಲಿ ಬಿಡಿಸುವಂಥದ್ದು, ಯಾವುದೇ ಒಂದು ಲೆಕ್ಕದಲ್ಲಿ ನಿಮಗೆ ಗೊತ್ತಾಗಿಲ್ಲ, ಯಾವ್ದಾದ್ರು ಒಂದು ಭಾಗ ಅರ್ಥ ಆಗಿಲ್ಲ ಅಂತಂದ್ರೆ ಕೆಳಗಡೆಗೆ ಕಮೆಂಟ್ ಮಾಡಿ, ನಾವು ಅದನ್ನ ಮುಂದಿನ ವಿಡಿಯೋವನ್ನ ಮಾಡಿಕೊಂಡು ನಿಮ್ಗೆ ಅದನ್ನ ತಿಳಿಸುವ ಪ್ರಯತ್ನವನ್ನ ಮಾಡ್ತೇವೆ. ಈಗ ಮುಂದಿನ ಲೆಕ್ಕವನ್ನ ಬಿಡಿಸುವಂಥದ್ದು ಇದೇ ರೀತಿಯ ಇನ್ನೊಂದು ಲೆಕ್ಕ. ಟ್ಯಾನ್ ಥೀಟಾ ಭಾಗಿಸು ಒಂದು ಮೈನಸ್ ಕಾಟ್ ಥೀಟಾ ಪ್ಲಸ್ ಕಾಟ್ ಥೀಟಾ ಭಾಗಿಸು ಒಂದು ಮೈನಸ್ ಟ್ಯಾನ್ ಥೀಟಾ ಸಮ ಒಂದು ಪ್ಲಸ್ ಸೆಕ್ ಥೀಟಾ ಕೊಸೆಕ್ ಥೀಟಾ. ಒಂದು ಪ್ಲಸ್ ಸೆಕ್ ಥೀಟಾ ಕೊಸೆಕ್ ಥೀಟಾ. ಸೊ ಈ ಲೆಕ್ಕವನ್ನ ಯಾವ ರೀತಿಯಲ್ಲಿ ಮಾಡುವಂಥದ್ದು, ಈಗ ಈ ಎಲ್ ಎಚ್ ಎಸ್ ಅನ್ನ ನಾವು ಫಸ್ಟ್ ಗೆ ಯಾವಾಗ್ಲೂ ಬರ್ಕೊಳ್ತೀವಿ, ಅದೇ ರೀತಿಯಲ್ಲಿ ಈಗಲೂ ಕೂಡ ನಾನು ಎಲ್ ಎಚ್ ಎಸ್ ಅನ್ನ ಬರ್ಕೊಳ್ತೇನೆ. ಎಲ್ ಎಚ್ ಎಸ್ ಎಷ್ಟು, ಟೆನ್ ಥೀಟಾ ಭಾಗಿಸು ಕಾಟ್ ಥೀಟಾ ಪ್ಲಸ್ ಕಾಟ್ ಥೀಟಾ ಭಾಗಿಸು ಒಂದು ಮೈನಸ್ ಟೆನ್ ಥೀಟಾ. ಈಗ ಸೈನ್ ಟೆನ್ ಥೀಟಾ ಮತ್ತು ಕಾಟ್ ಥೀಟಾದಲ್ಲಿರೋದನ್ನ ಸೈನ್ ಮತ್ತು ಕಾಸ್ ನಲ್ಲಿ ನಾನು ಬರ್ಕೊಳ್ತೇನೆ. ಫಸ್ಟಿಗೆ ಅಂಶದಲ್ಲಿ ಟ್ಯಾನ್ ಥೀಟಾ ಇದೆ, ಟ್ಯಾನ್ ಥೀಟಾ ಇರೋದನ್ನ ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾ ಅಂತ ಬರೀತೇನೆ. ಇದಿಷ್ಟೇ ಬರ್ತಿದ್ದೇನೆ, ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾ. ಈಗ ಛೇದದಲ್ಲಿ ಒಂದು ಮೈನಸ್ ಕಾಸ್ ಥೀಟಾ ಭಾಗಿಸು ಸೈನ್ ಥೀಟಾ ಪ್ಲಸ್ ಕಾಟ್ ಥೀಟಾ ಅಂತಂದ್ರೆ ಕಾಸ್ ಥೀಟಾ ಭಾಗಿಸು
ಸೈನ್ ಥೀಟಾ ಭಾಗಿಸು ಏನಂತಿದು ಒಂದು ಮೈನಸ್ ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾ ಇಲ್ಲಿ ಟ್ಯಾನ್ ಥೀಟಾ ಇರೋದನ್ನ ಸೈನ್ ಥೀಟಾ ಟ್ಯಾನ್ ಥೀಟಾ ಇರೋದನ್ನ ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾ ಬರ್ತಿದೇನೆ ಕಾಟ್ ಥೀಟಾ ಇರೋದನ್ನ ಒಂದು ಮೈನಸ್ ಕಾಸ್ ಥೀಟಾ ಭಾಗಿಸು ಸೈನ್ ಥೀಟಾ ಪ್ಲಸ್ ಚಿಹ್ನೆ ಕಾಟ್ ಥೀಟಾ ಅನ್ನ ಕಾಸ್ ಥೀಟಾ ಭಾಗಿಸು ಸೈನ್ ಥೀಟಾ ಒಂದು ಮೈನಸ್ ಟ್ಯಾನ್ ಥೀಟಾ ಇರೋದನ್ನ ಒಂದು ಮೈನಸ್ ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾ ಈ ರೀತಿಯಲ್ಲಿ ಫಸ್ಟ್ ಗೆ ಬರ್ಕೊಂಡಿದ್ದೇನೆ ಈಗ ಅಂಶವನ್ನ ಹಾಗೆ ಬಿಟ್ಟು ಛೇದದಲ್ಲಿ ನಾವು ಭಿನ್ನರಾಶಿ ವ್ಯವಕಲನ ಇದರ ಹಿಂದಿನ ಲೆಕ್ಕದಲ್ಲಿ ನಾವು ನೋಡಿದಂತೆ ಈ ಒಂದು ಭಿನ್ನರಾಶಿಗಳ ಸಂಕಲನವನ್ನ ಮಾಡೋಣ ಛೇದವನ್ನ ಹಾಗೆ ಬರೀತೇನೆ ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾ ಭಾಗಿಸು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಭಾಗಿಸು ಸೈನ್ ಥೀಟಾ ಅದೇ ರೀತಿಯಲ್ಲಿ ಇಲ್ಲಿ ಅಂಶವನ್ನ ಹಾಗೆ ಬರೀತೇನೆ ಕಾಸ್ ಥೀಟಾ ಭಾಗಿಸು ಸೈನ್ ಥೀಟಾ ಕೆಳಗಡೆಗೆ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾ ಈಗ ಇಲ್ಲಿ ನಮಗೆ ಭಿನ್ನ ರಾಶಿಗಳ ಗುಣಾಕಾರದ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳುವಂತ ಅವಶ್ಯಕತೆ ಇದೆ ಈಗ ಮುಂದಿನ ಲೆಕ್ಕವನ್ನ ಮಾಡಬೇಕಾದ್ರೆ ಈಗ ಉದಾಹರಣೆಗೆ ನಾವು ಏಳು ಭಾಗಿಸು ನಾಲ್ಕು ಭಾಗಿಸು ಐದು ಭಾಗಿಸು ಮೂರು ಈ ಲೆಕ್ಕ ಇದೆ ಈಗ ನಾನು ಇದನ್ನ ಭಿನ್ನ ರಾಶಿ ಈ ರೀತಿ ಭಾಗಾಕಾರದಲ್ಲಿ ಬರೆದ್ರೆ ಯಾವ ರೀತಿ ಆಗತ್ತೆ ಇದು ಏಳು ಭಾಗಿಸು ನಾಲ್ಕು ಭಾಗಿಸು ಐದು ಭಾಗಿಸು ಮೂರು ಅಂತ ನಾನು ಬರಿಬೇಕಾಗತ್ತೆ ಹೌದಲ್ವಾ ಸೊ ಈಗ ಇದನ್ನ ನಾನು ಮುಂದಿನ ಹಂತವನ್ನ ಯಾವ ರೀತಿಯಲ್ಲಿ ಮಾಡುವಂಥದ್ದು ಅಂಶದಲ್ಲಿ ಏಳು ಭಾಗಿಸು ನಾಲ್ಕಿದೆ ಛೇದದಲ್ಲಿ ಐದು ಭಾಗಿಸು ಮೂರಿದೆ ಹೌದಲ್ವಾ ನಾನು ಸ್ವಲ್ಪ ದೊಡ್ಡದಾಗಿ ಇದನ್ನ ಬರೀತೇನೆ ಕಾಣಿಸ್ತೇವೆ ಹೋದ್ರೆ ನಾನು ಸ್ವಲ್ಪ ದೊಡ್ಡದಾಗಿ ಬರೀತೇನೆ ಏಳು ಭಾಗಿಸು ನಾಲ್ಕು ಭಾಗಿಸು ಐದು ಭಾಗಿಸು ಮೂರು ಈಗ ಏಳು ಭಾಗಿಸು ನಾಲ್ಕು ಅಂಶದಲ್ಲಿದೆ ಏಳು ಭಾಗಿಸು ನಾಲ್ಕು ಅಂಶದಲ್ಲಿದೆ ಐದು ಭಾಗಿಸು ಮೂರು ಛೇದದಲ್ಲಿ ಇದೆ ಸೊ ಈಗ ಅಂಶದಲ್ಲಿ ಒಂದು ಭಿನ್ನ ರಾಶಿ ಛೇದದಲ್ಲಿ ಒಂದು ಭಿನ್ನ ರಾಶಿ ಇದೆ ಸೊ ಈಗ ಏನಾಗ್ತದೆ ಈ ಏಳನ್ನ ನಾವು ಅಂಶದ ಅಂಶ ಇದು ಅಂಶದ ಛೇದ ಆಯಿತು ಇದು ಛೇದದ ಅಂಶ ಇದು ಛೇದದ ಛೇದ ಆಯಿತು ಸೊ ಈಗ ನಾವು ಇದನ್ನ ನಾವು ಭಿನ್ನ ರಾಶಿಗಳ ಭಾಗಾಕಾರವನ್ನು ಯಾವ ರೀತಿಯಲ್ಲಿ ಮಾಡೋದು ಅನ್ನೋದನ್ನ ಕಲ್ತಿದ್ವಿ ಈಗ ಇದನ್ನ ಮುಂದಿನ ಹಂತ ನಾವು ಹೇಗೆ ಬರೀತೇವೆ ಏಳು ಭಾಗಿಸು ನಾಲ್ಕು ಈ ಭಾಗಾಕಾರ ಚಿಹ್ನೆಯನ್ನ ಗುಣಾಕಾರಕ್ಕೆ ಪರಿವರ್ತನೆಯನ್ನ ಮಾಡಿ ಆಮೇಲೆ ಏನ್ ಮಾಡ್ತೇವೆ ಐದು ಭಾಗಿಸು ಮೂರು ಇರೋದನ್ನ ಮೂರು ಭಾಗಿಸು ಐದು ಅಂತ ಮಾಡ್ತೇವೆ ಮೂರು ಭಾಗಿಸು ಐದು ಅಂತ ಮಾಡ್ತೇವೆ ಹೌದಲ್ವಾ ಈಗ ಇದನ್ನು ಕೂಡ ಅದೇ ರೀತಿಯಲ್ಲಿ ಮಾಡಬೇಕು ಏನಾಗ್ತದೆ ಇಲ್ಲಿ ಈ ಮೂರು ಛೇದದ ಛೇದ ಅಂಶದ ಅಂಶದ ಜೊತೆಯಲ್ಲಿ ಗುಣಾಕಾರ ಆಗತ್ತೆ ಮತ್ತು ಅಂಶದ ಛೇದ ಛೇದದ ಅಂಶದ ಜೊತೆಯಲ್ಲಿ ಗುಣಾಕಾರ ಆಗತ್ತೆ ಹೌದಲ್ವಾ ನೋಡಿ ಏಳು ಗುಣಿಸು ಮೂರು ಆಯ್ತು ಏಳುವನ್ನ ಯಾವ್ದರ ಜೊತೆ ಗುಣಿಸ್ಬೇಕು ಮೂರರ ಜೊತೆ ಗುಣಿಸ್ಬೇಕು ಮಧ್ಯದ ಎರಡು ಪದಗಳನ್ನ ಗುಣಾಕಾರವನ್ನ ಮಾಡಿ ಏನ್ ಮಾಡ್ಬೇಕು ಕೆಳಗಡೆಗೆ ಬರಿಬೇಕು ಈಗ ಇದೇ ಮೆಥಡ್ ಅನ್ನ ನಾನು ಇಲ್ಲಿ ಫಾಲೋ ಮಾಡ್ತೇನೆ ಸೊ ಈಗ ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾ ಅನ್ನುವಂಥದ್ದು ಅಂಶದಲ್ಲಿರುವಂತಹ ಭಿನ್ನ ರಾಶಿ ಈಗ ಕೆಳಗೆ ಇದು ಏನು ಛೇದದಲ್ಲಿರುವಂತಹ ಭಿನ್ನ ರಾಶಿ ಸೊ ಈಗ ಇದನ್ನ ಯಾವ ರೀತಿಯಲ್ಲಿ ಬರೆಯುವಂಥದ್ದು ಈ ಸೈನ್ ಥೀಟಾನ ಜೊತೆಯಲ್ಲಿ ಯಾವ್ದು ಗುಣಾಕಾರ ಆಗತ್ತೆ ಕೊನೆಯಲ್ಲಿ ಇರುವಂತಹ ಸೈನ್ ಥೀಟಾ ಗುಣಾಕಾರ ಆಗುತ್ತೆ ಮೇಲೆ ಇರೋದ್ರ ಜೊತೆಗೆ ಕೆಳಗಡೆ ಇರುವಂತಹ ಮೂರನ್ನ ಗುಣಿಸಿದಲ್ವಾ ಅದೇ ರೀತಿಯಲ್ಲಿ ಈ ಸೈನ್ ಥೀಟಾನ ಜೊತೆಯಲ್ಲಿ ಈ ಸೈನ್ ಥೀಟಾವನ್ನ ಗುಣಾಕಾರ ಮಾಡಿ ಏನಾಗತ್ತೆ ಅದು ಸೈನ್ ಸ್ಕ್ವೇರ್ ಥೀಟಾ ನಂತರ ಕೆಳಗಡೆ ಏನಿದೆ ಛೇದದಲ್ಲಿ ನಾಲ್ಕು ಭಾಗಿಸು ಐದಿದೆ ಈ ನಾಲ್ಕು ಎಲ್ಲಿದೆ ಐದು ಎಲ್ಲಿದೆ ನಾಲ್ಕು ಎಲ್ಲಿದೆ ಐದು ಎಲ್ಲಿದೆ ಹೌದಲ್ವಾ ಈ ಭಿನ್ನ ರಾಶಿ ಇದರ ಛೇದ ಅಂಶದ ಛೇದ ಮತ್ತು ಛೇದದ ಅಂಶ ನಾಲ್ಕು ಗುಣಿಸು ಐದನ್ನ ಎಲ್ಲಿ ಬರ್ದಿದ್ದೀನಿ ನಾನು ಅದನ್ನ ಛೇದದಲ್ಲಿ ಬರ್ದಿದ್ದೇನೆ ಅದೇ ರೀತಿಯಲ್ಲಿ ಈ ಮಧ್ಯದ ಎರಡು ಈ ಕಾಸ್ ಥೀಟಾ ಮತ್ತು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾವನ್ನ ಗುಣಾಕಾರ ಮಾಡಿ ಇಲ್ಲಿ ಛೇದದಲ್ಲಿ ಬರೀತೇನೆ ಕಾಸ್ ಥೀಟಾ ಇಂಟು ಇದೇನು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಅದೇ ರೀತಿಯಲ್ಲಿ ಪ್ಲಸ್ ಚಿಹ್ನೆ ಇಲ್ಲಿ ಉಳ್ಕೊಂಡಿರುವಂತದ್ದು ಇಲ್ಲೂ ಅದೇ ರೀತಿಯಲ್ಲಿ ಮಾಡ್ತೇನೆ ಕಾಸ್ ಥೀಟಾ ಇಂಟು ಕೆಳಗಡೆಯ ಕಾಸ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಛೇದದಲ್ಲಿ ಸೈನ್ ಥೀಟಾ ಇಂಟು
cos theta minus sin theta. Cos theta minus sin theta. ಈಗ ನಾವು ಹಿಂದಿನ ಲೆಕ್ಕದಲ್ಲಿ ನೋಡಿರುವಂತೆ ಈಗ ನೋಡಿ ಇಲ್ಲಿ ಛೇದದಲ್ಲಿ ಛೇದದಲ್ಲಿ sin theta minus cos theta ಇದೆ ಇಲ್ಲಿ cos theta minus sin theta ಇದೆ ಹಿಂದಿನ ಲೆಕ್ಕದಲ್ಲಿ ಯಾರು ಅದನ್ನ ನೋಡಿಲ್ಲ ಆ ವಿಡಿಯೋವನ್ನ ಸೋ ಆ ವಿಡಿಯೋವನ್ನ ಒಂದ್ಸಲ ನೋಡ್ಕೊಡ್ರಿ ಇದೇ ವಿಡಿಯೋನ ಹಿಂದಿನ ಲೆಕ್ಕದಲ್ಲಿ cos sin theta minus cos theta ಇರೋದನ್ನ cos theta minus sin theta ಇರೋದನ್ನ ಒಂದೇ ರೀತಿಯಲ್ಲಿ ಬರೋ ಹಾಗೆ ಯಾವ ರೀತಿಯಲ್ಲಿ ಮಾಡುವಂಥದ್ದು sin theta minus cos theta ಇದೆ ಇಲ್ಲಿ cos theta minus sin theta ಇದೆ ಸೋ ಈ cos theta minus sin theta ದಿಂದ minus 1 ಅನ್ನು ಸಾಮಾನ್ಯ ತೆಗೆದುಬಿಟ್ರೆ ಇದೇನಾಗುತ್ತೆ sin theta minus cos theta ಆಗುತ್ತೆ ಮತ್ತೆ ಇದು ಏನಾಗುತ್ತೆ ಪ್ಲಸ್ ಇರುವಂತದ್ದು ಮೈನಸ್ ಆಗುತ್ತೆ ಸೋ ಈಗ ನಾನು ಬರೀತಾ ಹೋಗ್ತೇನೆ sin square theta ಭಾಗಿಸು ಈ ಕಡೆ ಇರೋದನ್ನ ಹಾಗೆ ಬರೀತೇನೆ cos theta into sin theta minus cos theta ಈಗ ಇದು ಪ್ಲಸ್ ಇರೋದು ಏನಾಗುತ್ತೆ ಇಲ್ಲಿಂದ ಮೈನಸ್ ಒಂದನ್ನು ಕಾಮನ್ ತೆಗೆದು ಇದಕ್ಕೆ ಗುಣಾಕಾರ ಮಾಡಿದ್ರೆ ಮೈನಸ್ ಅಂಶ ಏನಿದೆ cos ಸ್ಕ್ವೇರ್ ಥೀಟಾ ಭಾಗಿಸು ಸೈನ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ cos ಥೀಟಾ ಈಗ ನಾನು ಛೇದದಿಂದ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ ಇಲ್ಲೂ ಕೂಡ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾವನ್ನು ಸಾಮಾನ್ಯ ತೆಗಿತೇನೆ ಏನೈತೆ ಈಗ ಒಂದು ಮೈನಸ್ ಭಾಗಿಸು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಸಾಮಾನ್ಯವನ್ನು ತೆಗೆದಿದ್ದೇನೆ ಈಗ ಉಳ್ಕೊಂಡಿರುವಂಥದ್ದು ಅಂಶದಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಭಾಗಿಸು ಛೇದದಲ್ಲಿ ಉಳ್ಕೊಂಡಿರುವಂಥದ್ದು ಕಾಸ್ ಥೀಟಾ ಮೈನಸ್ cos ಸ್ಕ್ವೇರ್ ಥೀಟಾ ಛೇದದಲ್ಲಿ sin ಥೀಟಾ ಈಗ ಇದಿಷ್ಟನ್ನು ನಾವು ಭಿನ್ನರಾಶಿಗಳ ಸಂಕಲನವನ್ನು ಮಾಡೋಣ ಒಂದು ಭಾಗಿಸು sin ಥೀಟಾ ಮೈನಸ್ cos ಥೀಟಾ ಈಗ ಇಲ್ಲಿ ಬೇರೆ 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 ಛೇದ ಇದ್ದಾಗ ಏನು ಮಾಡಬೇಕು ಈ ಛೇದದಿಂದ ಈ ಅಂಶ ಗುಣಾಕಾರ ಮಾಡಬೇಕು ಈ ಛೇದದಿಂದ ಈ ಅಂಶಕ್ಕೆ ಗುಣಾಕಾರ ಮಾಡಿ ಮಾಡುವಂಥದ್ದು ಛೇದವನ್ನು ನೇರವಾಗಿ ಗುಣಿಸಿ ಬರಿಸುವಂಥದ್ದು ಬರೆಯುವಂಥದ್ದು cos theta into cos theta sin theta ಮೇಲ್ಗಡೆಗೆ sin square theta ಈ ಛೇದದಿಂದ ಗುಣಾಕಾರ ಮಾಡಿ ಬರಿಬೇಕು ಹೌದಲ್ವಾ ಏನಾಯ್ತಿದ್ದು sin cube theta ಈ cos square theta ಬರಿಬೇಕಾದ್ರೆ ಇದರಿಂದ ಗುಣಾಕಾರ ಮಾಡಿ ಬರಿಬೇಕು ಮೈನಸ್ ಸಾರಿ ಹಾ cos cube theta ಸೊ ಈ ರೀತಿಯಲ್ಲಿ ಬರೆಯುವಂಥದ್ದು ಈಗ ಅಂಶದಲ್ಲಿ ಎ ಘಾತ ಮೂರು ಮೈನಸ್ ಬಿ ಘಾತ ಮೂರು ಈ ಸೂತ್ರವನ್ನು ಅಪ್ಲೈ ಮಾಡಬೇಕು ಯಾವುದು ಎ ಘನ ಮೈನಸ್ ಬಿ ಘನ ಸೂತ್ರ ಏನು ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಎ ಘನ ಮೈನಸ್ ಬಿ ಘನ ಸಮ ಎ ಮೈನಸ್ ಬಿ ಗುಣಿಸು ಎ ವರ್ಗ ಪ್ಲಸ್ ಬಿ ವರ್ಗ ಪ್ಲಸ್ ಎ ಬಿ ಮೊದಲು ಈ ಸೂತ್ರದಲ್ಲಿ ನಾವು ಇದನ್ನ ಅಪ್ಲೈ ಮಾಡ್ಬೇಕು ಯಾವುದು ಈ ಅಂಶವನ್ನ ಈಗ ಉಳಿದಿರೋದನ್ನ ಹಾಗೆ ಬರೀತೇನೆ ಒಂದು ಭಾಗಿಸು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಈಗ ಸೈನ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಕ್ಯೂಬ್ ಥೀಟಾ ಎನ ಬೆಲೆ ಎಷ್ಟು ಇಲ್ಲಿ ಸೈನ್ ಥೀಟಾ ಬಿನ ಬೆಲೆ ಎಷ್ಟು ಕಾಸ್ ಥೀಟಾ ಎ ಮೈನಸ್ ಬಿ ಅಂತಂದ್ರೆ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಗುಣಿಸು ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ sin square theta plus b square cos square theta plus ab ab ಅಂತಂದ್ರೆ sin theta cos theta sin theta cos theta ಏನಾಯ್ತು ಈಗ ಛೇದ cos theta sin theta ಛೇದ cos theta sin theta ಈಗ ಇಲ್ಲಿ ಅಂಶದಲ್ಲಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ ಇವೆರಡು ಏನಾಯ್ತು ಪರಸ್ಪರ ಕ್ಯಾನ್ಸಲ್ ಆಗಿ ಹೋಗುತ್ತೆ ಹೌದಲ್ವಾ ಆನಂತರ ಇಲ್ಲಿ ಉಳ್ಕೊಂಡಿರುವಂಥದ್ದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಏನಾಯ್ತಿದ್ದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತಂದ್ರೆ ಒಂದು ಸ್ಕ್ವೇರ್ ಥೀಟಾ ಇದೆ ಈ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಏನಾಗುತ್ತೆ ಒಂದು ಆಗ್ತದೆ ಉಳ್ಕೊಂಡಿರುವಂಥದ್ದು ಈ ಉಳಿದಿದ್ದು ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಸಿ ಈಗ ಅಷ್ಟನ್ನು ಮಾತ್ರ ಬರ್ಕೊಳ್ತೇನೆ ಇಲ್ಲಿ ಏನಾಯ್ತಿಲ್ಲಿ ಉಳಿದಿರುವಂಥದ್ದು ಅಂಶದಲ್ಲಿ sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಥೀಟಾ
cos थीटा ಭಾಗಿಸು cos थीटा sin थीटा ಈ sin square थीटा plus cos square थीटा ಏನಾಗುತ್ತೆ ಇದು 1 plus sin थीटा cos थीटा ಭಾಗಿಸು ಅಥವಾ ಇದನ್ನ cos थीटा sin थीटा ಇರೋದನ್ನ ನಾನು sin थीटा cos थीटा ಅಂತಾನೆ ಬರೀತೇನೆ ಈಗ ಮುಂದಿನ ಇದರಲ್ಲಿ ನಾನು ಇಲ್ಲಿ ಸ್ವಲ್ಪ ಹೊರಸ್ಕೊಳ್ತೇನೆ ಇಲ್ಲಿ 1 plus sin थीटा cos थीटा ಭಾಗಿಸು sin थीटा cos थीटा ಅನ್ನು ನಾವು ಇಲ್ಲಿ ಪಡೆದುಕೊಂಡಿದ್ದೇವೆ ಸೋ ಇಲ್ಲಿ ಈಗ ನಾನು ಈ ಛೇದವನ್ನು ಈ 1 ಕ್ಕೆ ಮತ್ತು sin थीटा cos थीटा ಗೆ ಪ್ರತ್ಯೇಕ ಮಾಡಿ ಬರೀತೇನೆ 1 ಭಾಗಿಸು sin थीटा cos थीटा प्लस sin थीटा cos थीटा ಭಾಗಿಸು sin थीटा cos थीटा sin थीटा cos थीटा sin थीटा cos थीटा कैंसल ಆಗಿ ಛೇದ ಹೋಗಿಬಿಡುತ್ತದೆ ಇಲ್ಲಿ ಉಳಿದಿರುವಂತದ್ದು 1 ಇಲ್ಲಿ ಏನಾಯ್ತು 1 ಭಾಗಿಸು sin थीटा ಅಂತಂದ್ರೆ cosec थीटा 1 ಭಾಗಿಸು cos थीटा ಅಂತಂದ್ರೆ sec थीटा ಇಲ್ಲಿ ಉಳಿದಿರುವಂತದ್ದು ಪ್ಲಸ್ ಒಂದು ಅಂದ್ರೆ ಈಗ ಇದನ್ನ ನಾನು ರಿವರ್ಸ್ ಮಾಡಿ ಬರೀತೇನೆ 1 ಪ್ಲಸ್ cosec थीटा sec थीटा ಇದೇನಿದು ನಮ್ಮದು r h s ಈಗ ನಾವು ತ್ರಿಕೋನಮಿತಿಗೆ ಸಂಬಂಧಿಸಿರುವಂತ ಇಷ್ಟು ದೊಡ್ಡ ಲೆಕ್ಕವನ್ನು ನಮಗೆ 3 ಅಂಕಕ್ಕೆ ಕೇಳ್ತಾರೆ ಹಾಗಾಗಿ ಈ ಲೆಕ್ಕವನ್ನ ದಯವಿಟ್ಟು ಎಲ್ಲರೂ ಕೂಡ ಪ್ರಾಕ್ಟೀಸ್ ಅನ್ನು ಮಾಡ್ಕೊಳ್ಳಿ ವಾರ್ಷಿಕ